ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ರಿ, ಆರಾಮಾಗಿದ್ರ್ಯಾ? ನಾನಿವತ್ತು ಕೋಳಿ ಮೊಟ್ಟೆ ಆಮ್ಲೆಟ್ ಮಾಡ್ತಾಯಿದ್ದೆ. ಇದೆಂಥದ್ದಿದ್ದ ಕೋಳಿ ಮೊಟ್ಟೆ ಆಮ್ಲೆಟ್ ಯಾರಿಗೂ ಮಾಡು ಬರ್ತಿರಲಿ ಅಂತ ಕೇಳಬೇಡಿ. ಕೋಳಿ ಮೊಟ್ಟೆ ಆಮ್ಲೆಟ್ ಮಾಡೋಕ್ಕೆ ಬರ್ತೇ ಇದ್ದವರು ಇದ್ರು, ಹಾಗೆ ಬ್ಯಾಚುಲರ್ಸ್ ಯಾರಾದರೂ ಇದ್ದರೆ ಅವರಿಗೂ ಹೆಲ್ಪ್ ಆಗ್ತಂದೇಳಿ ಇದನ್ನು ಮಾಡ್ತಾಯಿದ್ದೆ. ಈ ವಿಡಿಯೋ ಕಾಣ್ಕಿದ್ರೆ ಮೊದಲು ಎಂತ ಮಾಡ್ಕೊಂಡಳಿ ಗೊತ್ತಿತ್ತಲ್ದ? ಹೌದು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಣಿ ಬನ್ನಿ. ಹಂಗಾರ ಈ ಮೊಟ್ಟೆ ಆಮ್ಲೆಟ್ ಮಾಡೋಕ್ಕೆ ಎಂತೆಲ್ಲ ಐಟಮ್ ಬೇಕಂದೇಳಿ ಫಸ್ಟಿಗೆ ಕಂಡ್ಕೊಂಬ. ಇಲ್ಲಿ ಕಣಿ, ನಾನೆಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕಿಂತ ಜಾಸ್ತಿ ಐಟಮ್ ಅಂತ ಬೇಡ. ನಾನಿಲ್ಲಿ ಮೂರು ಮೊಟ್ಟೆನ ತೊಳೆದಿಟ್ಕೊಂಡಿದ್ದೆ. ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕೊಚ್ಚಿ ಇಟ್ಕೊಂಡಿದ್ದೆ. ಇಲ್ಲಿ ಕಣಿ, ಇಷ್ಟು ಸಣ್ಣದಾಗಿ ಕೊಚ್ಚಿ ಇಟ್ಕೊಂಡಿದ್ದೆ ನಾನು. ಎರಡು ಚಮಚ ಫಸ್ಟ್ ಎಣ್ಣೆ ತಗೊಂಡಿದ್ದೆ. ನಾನಿಲ್ಲಿ ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ತಿದ್ದೆ. ಹಾಗೆ ಒಂದು ಕಾಲು ಚಮಚ ಫಸ್ಟ್ ಖಾರದ ಪುಡಿ ತಗೊಂಡಿದೆ, ಮತ್ತು ಕಾಲು ಚಮಚ ಕಾಳು ಮೆಣಸಿನ ಪುಡಿ ತಗೊಂಡಿದೆ, ಅಂದರೆ ಪೆಪ್ಪರ್ ಪೌಡರ್ ಅಂತ ತಗೊಂಡಿದೆ. ನಾವು ಜಾಸ್ತಿ ಖಾರದ ಪುಡಿ ತಿಂಬೋದಕ್ಕಿಂತ ಈ ಕಾಳು ಮೆಣಸಿನ ಪುಡಿ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದೆ, ಸ್ವಲ್ಪ ಗರಂ ಮಸಾಲೆ ಪೌಡರ್, ಹಾಗೆ ಒಂಚೂರು ಅರಶಿನ ಪುಡಿ ತಗೊಂಡಿದೆ. ಬನ್ನಿ ಹಂಗಾರೆ ಈಗ ಆಮ್ಲೆಟ್ ಹ್ಯಾಂಗೆ ಮಾಡೋದು ಅಂದಲ್ಲಿ ಕಾಂಬ. ನನಗೆ ಇಲ್ಲೊಂದು ಸಣ್ಣ ಪಾತ್ರೆ ತಗೊಂಡಿದೆ, ಇದಕ್ಕೆ ಈಗ ಮೂರು ಮೊಟ್ಟೆನೂ ಒಡೆದು ಹಾಕಂತಿದ್ದೆ. ಮೂರು ಮೊಟ್ಟೆನೂ ಇಲ್ಲಿ ಒಡೆದು ಹಾಕಂಡಿದ್ದೆ. ಈಗ ಒಂದು ಚಮಚದಾಗೆ ಚಂದ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೆ. ಒಳ್ಳೆ ಮಾಡಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡ್ಕೊ, ಇಲ್ದಿರೋ ಒಂದು ಬದಿ ಬಿಳಿ ಒಂದು ಬದಿ ಅರಶಿನ ಹಾಗೆ ಇರುತ್ತೆ ಮೊಟ್ಟೆಗೆ. ಹಾಗೆ ಚಂದ ಮಾಡಿ ಒಂದು ಸರಿ ಮಿಕ್ಸ್ ಮಾಡ್ತಾ ಇದ್ದೆ. ಹಾಗೆ ಇದಕ್ಕೀಗ ಉಪ್ಪು ಹಾಕ್ತಾ ಇದ್ದೆ, ಮತ್ತು ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೆ, ಹಾಗೆ ಖಾರದ ಪುಡಿ ಹಾಕ್ತಾ ಇದ್ದೆ, ಹಾಗೆ ಅರಶಿನ ಪುಡಿ ಹಾಕ್ತೆ, ಹಾಗೆ ಒಂಚೂರು ಗರಂ ಮಸಾಲೆ ಪುಡಿ ಹಾಕ್ತಾ ಇದ್ದೆ. ಈಗ ಲಾಸ್ಟಿಗೆ ಇದಕ್ಕೆ ನೀರುಳ್ಳಿ ಹಾಕಂಬ. ಹಾಗೆ ಇದನ್ನು ಒಂದು ಸರಿ ಲೈಕ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೆ. ನಿಮ್ಮ ಗರಂ ಮಸಾಲೆ ಪೌಡರ್ ಬೇಕಾದ್ರೆ ಹಾಕೊಳ್ಳೋಕ್ಕೆ, ಇಲ್ದಿರಬೇಡ, ಸ್ವಲ್ಪ ಒಳ್ಳೆ ಪರಿಮಳ ಬರ್ತಲ್ಲ ಅಂದರೆ ನಾವು ಒಂಚೂರು ಹಾಕಿದೆ. ಹಾಗೆ ನಿಮ್ಗೆ ಹಸಿಮೆಣಸಿನಕಾಯಿ ಬೇಕಾದ್ರೂ ಸಣ್ಣದಾಗಿ ಕೊಚ್ಚಿ ಹಾಕೊಳ್ಳೋಕ್ಕೆ. ಹಾಗೆ ಈಗ ಗ್ಯಾಸ್ ಮೇಲೆ ಒಂದು ಹೆಂಚು ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಂತ ಇದ್ದೆ. ಹಾಗೆ ಈಗ ಆಮ್ಲೆಟ್ ಹಾಕ್ತಾ ಇದ್ದೆ. ನಾ ಇದರಲ್ಲಿ ಎರಡು ಆಮ್ಲೆಟ್ ಮಾಡ್ತಾ ಇದ್ದೆ. ಎಲ್ಲ ಒಟ್ಟಿಗೆ ಹಾಕಿದ್ರೆ ಸ್ವಲ್ಪ ದಪ್ಪ ಆಗ್ತಾ, ಮೂರು ಮೊಟ್ಟೆ ಇತ್ತಲ್ಲ ಹ್ಯಾಂಗು ಅಂದೇಳಿ ಒಂದು ಎರಡು ಆಮ್ಲೆಟ್ ಮಾಡ್ತಾ ಇದ್ದೆ. ಹಾಗೆ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಬೇಕಾದ್ರು ಸ್ವಲ್ಪ ಹಾಕೊಳ್ಳೋಕ್ಕೆ. ಹಾಗೆ ಇದು ಸ್ವಲ್ಪ ಹೊತ್ತು ಬೇಯಲಿ, ಒಂದು ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೆ. ಆಮ್ಲೆಟ್ ಮಾಡೋಕ್ಕೇನು ಹೆಚ್ಚೊತ್ತು ಬೇಡ, ಬೇಗ ಆಗ್ತಿದೆ. ಹಾಗೆ ನಾನು ಬ್ರೆಡ್ ಆಮ್ಲೆಟ್ ಹ್ಯಾಂಗೆ ಮಾಡೋದ್ರಲ್ಲಿ ಒಂದು ವಿಡಿಯೋ ಹಾಕಿದೆ, ಯಾರಾದರೂ ಕಾಣಿಲ್ಲ ಅಂದರೆ ಆ ವಿಡಿಯೋನು ಕಾಣಿ. ಈಗ ಮುಚ್ಚಳ ತೆಗೆದು ಕಾಂಬ ಬೆಂದಿತ್ತು ಅಂದೇಳಿ, ಸ್ವಲ್ಪ ಬೆಂದಿತ್ತು. ಹಾಗೆ ಇದನ್ನು ಈಗ ಒಂದು ಸಾರಿ ಉಲ್ಟ ಹಾಕ್ತಾ ಇದ್ದೆ. ಎರಡೂ ಬದಿಯಾಗೂ ಸ್ವಲ್ಪ ಬೇಯಿಸ್ಕಂಬ, ಹೆಚ್ಚೊತ್ತು ಬೇಕಾತಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು. ಈಗ ಆಮ್ಲೆಟ್ ಎರಡೂ ಬದಿಗೂ ಒಳ್ಳೆ ಬೆಂದಿತ್ತು. ನಾನು ಇದನ್ನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೆ. ಈಗ ಕಾಣಿ, ಕೋಳಿ ಮೊಟ್ಟೆ ಆಮ್ಲೆಟ್ ರೆಡಿ ಆಯಿತು. ನೀವು ಇದನ್ನು ಬೆಳಿಗ್ಗೆ ತಿಂಡಿಗೂ ಬೇಕಾದ್ರೆ ಮಾಡ್ಕೊ ತಿನ್ಲಕ್ಕ, ಇಲ್ದಿರ ಸಂಜೆ ಹೊತ್ತಿನಾಗೆ ಮಾಡ್ಕೊ ತಿನ್ಲಕ್ಕ. ನಾವು ಜಾಸ್ತಿ ಸಂಜೆ ಟೈಮಿಗೆ ಮಾಡ್ಕೊ ತಿಂದತ್ತೆ. ನನಗಂತೂ ಆಮ್ಲೆಟ್ ಅಂದ್ರೆ ಭಾರಿ ಇಷ್ಟ. ಮತ್ತು ನೀವು ಈ ಆಮ್ಲೆಟನ್ನು ಜಾಸ್ತಿ ಮಕ್ಕಳಿಗೆ ಮಾಡಿಕೊಡಿ, ಮಕ್ಕಳಿಗೆಲ್ಲ ಒಳ್ಳೆಯದಿದೆ. ನಾನು ನನ್ನ ಮಗನಿಗೆ ಹೆಚ್ಚಾಗಿ ಇದನ್ನೇ ಮಾಡಿಕೊಡ್ತೆ. ಈ ಮೊಟ್ಟೆ ಆಮ್ಲೆಟ್ ಹ್ಯಾಂಗೆ ಅನ್ನಿಸ್ತು ನಿಮಗೆ? ಒಳ್ಳೆ ಆಯ್ತಾ, ಒಳ್ಳೆ ಆರ ಎಂತ ಮಾಡ್ಕೊಳ್ಳಿ ಗೊತ್ತಿತ್ತಲ್ದ? ಹೌದ, ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೆ. ನಾನು ಇನ್ನೊಂದು ವಿಡಿಯೋ ತಕ್ಕ ಮತ್ತೆ ನಿಮ್ಮ ಮುಂದೆ ಬತ್ತೆ. ಹಂಗಾರೆ ಹೋಯ್ ಬತ್ತೆ ಅಕ್ಕ.